ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಸಿನಿಮಾ ಅಂದರೆ ಅದು ಜೇಮ್ಸ್ ಇದೀಗ ಜೇಮ್ಸ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಸೋಲ್ಜರ್ ಪಾತ್ರದಲ್ಲಿ ಅಪ್ಪು ಖಡಕ್ಕಾಗಿ ಮಿಂಚಿದ್ದಾರೆ ಈ ಟೀಸರ್ ನೋಡಿದ ಅಭಿಮಾನಿಗಳು ಸಕ್ಕ ಥ್ರಿಲ್ ಆಗಿದ್ದಾರೆ ಜೊತೆಗೆ ಅಪ್ಪು ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಇದೀಗ ಈ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಸಾಕಷ್ಟು ನಟ ನಟಿಯರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಜೇಮ್ಸ್ ಚಿತ್ರದ ಟೀಸರ್ ಬಗ್ಗೆ ದರ್ಶನ್ ಅವರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಜೇಮ್ಸ್ ಸ್ಟೀಸರ್ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಜೇಮ್ಸ್ ಚಿತ್ರದ ಪವರ್ಫುಲ್ ಟೀಸರ್ ಯೂಟ್ಯೂಬ್ನಲ್ಲಿ ಹೊಸ ದಾಖಲೆಗಳನ್ನು ಬರೆಯಲು ಮುನ್ನುಗ್ತಾ ಈ ಚಿತ್ರದ ಟೀಸರ್ ಕೇವಲ ಯೂಟ್ಯೂಬ್ ಮಾತ್ರವಲ್ಲದೆ ಕರ್ನಾಟಕದಲ್ಲಿರುವ ಐನೂರ ಎಂಬತ್ತು ಚಿತ್ರಮಂದಿರಗಳು ಹಾಗೂ ಸಾವಿರದ ಇನ್ನೂರು ಮಲ್ಟಿಪ್ಲೆಕ್ಸ್ಗಳಲ್ಲೂ ಪ್ರದರ್ಶನವಾಗ್ತದೆ ಇಂದಿನಿಂದ ಆರಂಭವಾಗಿ ಮಾರ್ಚ್ ಹದಿನೇಳರವರೆಗೂ ಜೇಮ್ಸ್ ಚಿತ್ರ ರಿಲೀಸ್ ಆಗುವ ತನಕ ಚಿತ್ರದ ಟೀಸರ್ ಪ್ರಸಾರ ಆಗಲಿದೆ ಈ ಚಿತ್ರದ ಟೀಸರ್ ಅನ್ನ ಎಲ್ಲಾ ನಟ ನಟಿಯರು ಅವರ ಅಭಿಮಾನಿಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದಾರೆ ಇನ್ನು ನಟ ದರ್ಶನ್ ಅವರ ಅಭಿಮಾನಿಗಳು ಸಹ ಅವರ ಫ್ಯಾನ್ಸ್ ಪೇಜ್ಗಳಲ್ಲಿ ಟೀಸರ್ನ ಶೇರ್ ಮಾಡಿಕೊಂಡಿದ್ದಾರೆ ಅದೇ ರೀತಿ ನಟ ದರ್ಶನ್ ಅವರು ಕೂಡ ಈಗಾಗಲೇ ಟೀಸರ್ ಅನ್ನು ನೋಡಿದ್ದು ಚಿತ್ರದ ಮೇಕಿಂಗ್ ಅನ್ನು ಇಷ್ಟಪಟ್ಟಿದ್ದಾರೆ ಇದೊಂದು ನೆಕ್ಸ್ಟ್ ಲೆವೆಲ್ ಕನ್ನಡ ಸಿನಿಮಾ ಅಂತ ಹೇಳಿ ಅಪ್ಪು ಅವರನ್ನ ಮಿಸ್ ಮಾಡಿಕೊಂಡಿದ್ದಾರೆ ಎನ್ನುವ ವಿಚಾರ ಅಭಿಮಾನಿಗಳ ವಲಯದಿಂದ ಕೇಳಿಬಂದಿದೆ ದರ್ಶನ್ ಅವರ ಈ ಗುಣ ಇಷ್ಟವಾಗಿದ್ದರೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆಯೇ ಜೀಪ್ಸ್ ಟೀಸರ್ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ